ಅಂದರೆ ಶಾರ್ಟ್ ಟರ್ಮ್ಗೆ ಬೆಸ್ಟು ಕಂಪ್ನಿ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ಒಂದು ಕಂಪ್ನಿ ಹೆಸರನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ನೀವು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಅಲೋ ಮಾಡೋದ್ರಿಂದ ಈಸಿಯಾಗಿ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಒಂದು ವಿ ಕಂಪ್ನಿ ಹೆಸರನ್ನು ನಿಧಾನವಾಗಿ ತಿಳಿಸ್ಕೊಡ್ತೀನಿ ಯಾಕೆ ಶಾರ್ಟ್ ಟರ್ಮ್ ಬೆಸ್ಟು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ಕಂಪ್ನಿ ಗ್ರಾಫನ್ನು ನೀವು ನೋಡ್ತಿರ್ಬೋದು ಈ ಕಂಪ್ನಿ ಬೆಳಗ್ಗೆ ಸ್ಟಾರ್ಟ್ ಆದಾಗ ಈ ರೀತಿ ಐವತ್ತು ಪರ್ಸೆಂಟ್ ಟ್ಯಾಕ್ ಬಿದ್ದಿದೆ ಅಂತ ತಿಳಿಸ್ಕೊಡ್ತೀನಿ ಅದನ್ನು ನಿಧಾನವಾಗಿ ಅನ್ನು ಕೊಡ್ತೀವಿ ಓ ಈ ಒಂದು ಕಂಪ್ನಿ ಐವತ್ತು ಪರ್ಸೆಂಟ್ ಬಿದ್ದಿದೆ ಆದರೆ ಇವಾಗ ಇನ್ವೆಸ್ಟ್ ಮಾಡಿಬಿಟ್ರೆ ಮತ್ತೆ ಐವತ್ತು ಪರ್ಸೆಂಟ್ ಸಿಗುತ್ತೆ ಅಂತಲೇ ಇಲ್ಲ ಏನು ಕಾ ರೀತಿ ತೋರಿಸ್ತಾ ಇದೆ ಮತ್ತೆ ಸರಿ ಹೋಗುತ್ತಾ ಇದೆ ಐವತ್ತು ಪರ್ಸೆಂಟ್ ಬಿದ್ದಿರೋದಲ್ಲ ನೋಡೋಣ ಈಗ ಪಸ್ಟು ಈ ಒಂದು ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ ಮೊದಲು ಈ ಒಂದು ಕಂಪ್ನಿ ಇಂಡಿಯಾದಲ್ಲೇ ಸ್ಪೆಷಾಲಿಟಿ ಕೆಮಿಕಲ್ಸು ಮತ್ತು ಫಾರ್ಮಾಸ್ಯುಟಿಕಲ್ಗೆ ಬೇಕಾಗಿರುವಂಥ ಕೆಮಿಕಲ್ಸ್ಗಳನ್ನು ಗ್ಲೋಬಲ್ನಲ್ಲೇ ಫುಡ್ ಪ್ರಿಂಟ್ಸ್ಗೆ ಬೇಕಾಗಿರುವಂತಹ ಕೆಮಿಕಲ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಲೀಡಿಂಗಲ್ಲಿದೆ ಈ ಒಂದು ಕಂಪ್ನಿ ಗ್ಲೋಬಲ್ನಲ್ಲಿ ಮತ್ತು ಇಂಡಿಯಾದಲ್ಲೂ ಕೂಡ ಮತ್ತು ಈ ಒಂದು ಕಂಪ್ನಿ ಪ್ರೈಮರಿಲಿ ಕೆಮಿಕಲ್ಸ್ಗಳನ್ನ ಸ್ಪೆಷಲಿಟಿ ಕೆಮಿಕಲ್ಸು ಫಾರ್ಮಾಸ್ಯೂಟಿಕಲ್ಸು ಮತ್ತು ಓಮ್ಗೆ ಬೇಕಾಗಿರುವಂಥ ಮನೆಗೆ ಬೇಕಾಗಿರೋಂಥ ಪರ್ಸನಲ್ ಕೇರ್ಗೆ ಬೇಕಾಗಿರುವಂಥ ಕೆಮಿಕಲ್ಸ್ಗಳನ್ನು ಪಾಲಿಮರ್ಸ್ಗಳನ್ನ ಈ ಒಂದು ಕಂಪ್ನಿ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಇನ್ನು ಈ ಒಂದು ಕಂಪ್ನಿ ನಾ ಇಡೀ ಪ್ರಪಂಚದಲ್ಲಿ ನಾನ್ನೂರಕ್ಕೂ ಹೆಚ್ಚು ಕಸ್ಟಮರ್ ಒಂದಿದೆ ಏಳ್ನೂರಕ್ಕೂ ಅತಿ ಹೆಚ್ಚು ನಮ್ಮ ಇಂಡಿಯಾದಲ್ಲಿ ಕಸ್ಟಮರ್ ಇದ್ದಾರೆ ಮತ್ತು ಈ ಒಂದು ಕಂಪ್ನಿ ಹೆಚ್ಚಾಗಿ ಪೋರ್ಟ್ಫೋಲಿಯೋ ಕಸ್ಟಮರ್ ಯಾವುದಾದ್ರಿಂದ ಬರುತ್ತೆ ಅಂದರೆ ಪಾಲಿಮರ್ಸು ಕೆಮಿಕಲ್ಸು ಫಾರ್ಮಾಸ್ಯೂಟಿಕಲ್ಸು ಓಮ್ ಮತ್ತು ಪರ್ಸನಲ್ ಕೇರ್ ಪ್ರಾಡಕ್ಟ್ ಬಿಗ್ನೆಂಟ್ಸಿಂದ ಹೆಚ್ಚು ಲಾಭ ಮಾಡ್ತಾ ಇದ್ದಾರೆ ಇನ್ನು ಈ ಒಂದು ಕಂಪ್ನಿಯ ರಿಟರ್ನ್ಸನ್ನು ನೀವು ನೋಡಿದ್ರೆ ಒಂದು ವಿವಾರದಲ್ಲಿ ಮೈನಸ್ ಟೂ ಪಾಯಿಂಟ್ ಸೆವೆನ್ ಏಯ್ಟ್ ಪರ್ಸೆಂಟು ಒಂದು ತಿಂಗಳದ್ದು ಆರು ಪಾಯಿಂಟ್ ಅರವತ್ತೆಂಟು ಮೂರು ತಿಂಗಳದ್ದು ಮೂವತ್ತೆಂಟು ಪಾಯಿಂಟ್ ನಲವತ್ತ ನಾಲ್ಕು ಪರ್ಸೆಂಟು ಒಂದು ವರ್ಷಕ್ಕೆ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ತು ಪರ್ಸೆಂಟ್ ರಿಟರ್ನ್ ಕೊಟ್ಟಿದೆ ಮೂರು ವರ್ಷಕ್ಕೆ ನೂರ ಎಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆರಡು ಅಂದರೆ ನೂರ ಎತ್ತೊಂಬತ್ತು ಪರ್ಸೆಂಟ್ ರಿಟರ್ನನ್ನು ಈ ಒಂದು ಕಂಪ್ನಿ ಕೊಟ್ಟಿದೆ ಇನ್ನು ಈ ಒಂದು ಕಂಪ್ನಿಯ ಟೆಕ್ನಿಕಲ್ ಅನಾಲಿಸಿಸ್ ನೀವು ಗಮನಿಸಿದ್ರೆ ಈ ಒಂದು ವರ್ಷದ ಚಾರ್ಟನ್ನು ನಾನು ಇಲ್ಲಿ ತೋರಿಸ್ತೇನೆ ಒಂದು ವರ್ಷದಲ್ಲಿ ಈ ಒಂದು ಕಂಪ್ನಿ ಇದು ನೆನ್ನೆ ಗ್ರಾಫು ನೋಡಿ ಈ ಒಂದು ಕಂಪ್ನಿ ನೆನ್ನೆ ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿನಲ್ಲಿ ಟ್ರೇಡ್ ಆಗ್ತಿತ್ತು ಈ ಒಂದು ಕಂಪ್ನಿನ ಕರೆಕ್ಟಾಗಿ ಕರೆಕ್ಟ್ ನೆನಪಿಟ್ಕೊಳ್ಳಿ ಸಾವಿರದ ಏಳ್ನೂರ ಎಪ್ಪತ್ತೊಂದು ರೂಪಾಯಿ ತೊಂಬತ್ತು ಪೈಸದಲ್ಲಿ ನೆನ್ನೆ ಕ್ಲೋಸ್ ಆಗಿದೆ ಈ ಒಂದು ಕಂಪ್ನಿ ಸೇರ್ ಪ್ರೈಸು ಆದರೆ ಇವತ್ತಿನ ಗ್ರಾಫ್ ಅನ್ನು ನೋಡಿ ಇವತ್ತೊಂದು ಒಂದು ವರ್ಷದ ಚಾರ್ಟನ್ನು ನೀವು ಗಮನಿಸಿದ್ರೆ ಈ ಒಂದು ಕಂಪ್ನಿ ಒಂದು ವರ್ಷದ ಚಾರ್ಟು ಹೇಗೆ ಆವರೇಜ್ ಆಗಿದೆ ಆ ಒಂದು ಶೇರ್ ಪ್ರೈಸನ್ನು ನೀವು ನೋಡಿದ್ರೆ ಎಂಟುನೂರ ಎಂಬತ್ತೈದು ರೂಪಾಯಿಗೆ ಆವರೇಜ್ ಆಗಿದೆ ನೋಡಿ ನೆನ್ನೆ ಪ್ರೈಸು ಸಾವಿರದ ಏಳ್ನೂರಲ್ಲಿ ಇದ್ದಿದ್ದು ಈಗ ಆಗಿ ಒಂದಿಷ್ಟು ಒಂದು ಬೋನಸನ್ನು ಕೊಟ್ಟಿರೋದ್ರಿಂದ ಶೇರ್ ಪ್ರೈಸು ಹೇಗೆ ಇಲ್ಲಿ ಆಫ್ ಆಗಿದೆಯೋ ಅದೇ ರೀತಿ ಅರ್ಧ ಪ್ರೈಸ್ ಆಗಿದೆಯೋ ಶೇರ್ ಕೂಡ ಡಬಲ್ ಆಗಿರುತ್ತೆ ಆ ಒಂದು ಒಂದು ಶೇರ್ ಪ್ರೈಸ್ ಎಷ್ಟಿತ್ತು ಒಂದಕ್ಕೆ ಸಾವಿರದ ಏಳ್ನೂರು ಸಮಥಿಂಗ್ ಇದ್ದಿದ್ದು ಈ ಆ ಶೇರ್ ಪ್ರೈಸು ಎರಡು ಭಾಗ ಆಯಿತು ಶೇರ್ ಕೂಡ ಎರಡು ಭಾಗ ಆಯಿತು ಒನ್ ಇಷ್ಟು ಟು ಒನ್ ಬೋನಸ್ ಕೊಟ್ಟಾಗ ಇಲ್ಲಿ ಚಾರ್ಟ್ ಕೂಡ ಎರಡು ಭಾಗ ಆಗಿ ಒಂದು ರೀತಿ ಅರ್ಧ ಕಟ್ಟಾಗಿ ಅದಕ್ಕೆ ಬೋನಸ್ ರೀತಿ ಕರೆಕ್ಟಾಗಿ ಲೆವೆಲಿಗೆ ಬಂದು ಕೂತಿದೆ ನೀವು ಇಲ್ಲಿ ಗಮನಿಸಿದ್ರೆ ಈ ಒಂದು ಸ್ಟಾಕ್ನ ನಾನು ಇದಕ್ಕೋಸ್ಕರ ರೆಕಮೆಂಡ್ ಮಾಡ್ತಾ ಇದ್ದೀನಿ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ಒಂದು ಕಂಪ್ನಿ ಈಗ ಬ್ರೇಕೌಟ್ ಆಗಿದೆ ಬ್ರೇಕೌಟ್ ಕೂಡ ಆಗಿದೆ ಅದನ್ನು ನಿಮ್ಗೆ ಜಾಸ್ತಿ ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೇಳಕ್ಕೆ ಹೋಗ್ತಿಲ್ಲ ಬ್ರೇಕೌಟ್ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಸ್ಟಾಕು ನೀವು ಗಮನಿಸಿದಾಗ ಈ ಒಂದು ಒನ್ ಇಷ್ಟು ಒನ್ ಬೋನಸ್ನಲ್ಲಿ ಈಗ ಬಂದಿರೋದ್ರಿಂದ ತುಂಬ ಶೇರ್ ಪ್ರೈಸ್ ಕಳಿಕೂ ಬರ್ಬೋದು ತುಂಬ ಸೇಲ್ಸ್ ಆಗುತ್ತೆ ಆದರೆ ಬ್ರೇಕೌಟ್ ಆಗಿರೋದ್ರಿಂದ ಸಪೋರ್ಟ್ ಚೆನ್ನಾಗಿ ಸಿಗುತ್ತೆ ಈ ಒಂದು ಕಂಪ್ನಿಗೆ ನೀವು ಇವತ್ತು ಈ ಒಂದು ಕಂಪ್ನಿನಲ್ಲಿ ನಿಮ್ಮ ಹತ್ರ ದುಡ್ಡಿದ್ರೆ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಜೊತೆಗೆ ಈ ಒಂದು ಕಂಪ್ನಿನ ನೀವು ಲಾಂಗ್ ಟರ್ಮು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಇನ್ನು ಇವತ್ತು ಕಂಪ್ನಿ ಶೇರ್ ಮಾರ್ಕೆಟು ಇವತ್ತು ಸ್ಟಾರ್ಟ್ ಆದಾಗ ಹೇಗಿತ್ತು ಈ ಒಂದು ಕಂಪ್ನಿಯ ಶೇರ್ ಪ್ರೈಸು ಮತ್ತು ಗ್ರಾಫು ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ಆಮೇಲೆ ಈ ಒಂದು ಕಂಪ್ನಿ ಯಾವುದು ಅಂತ ಹೇಳ್ತೀನಿ ಈ ಒಂದು ಕಂಪ್ನಿ ಹೆಸರು ಬಂದ್ಬಿಟ್ಟು ಆರ್ಥಿ ಇಂಡಸ್ಟ್ರಿ ಲಿಮಿಟೆಡ್ ಅಂತ ಈ ಒಂದು ಕಂಪ್ನಿ ಬಗ್ಗೆ ಇವಾಗ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಈ ಒಂದು ಕಂಪ್ನಿಯ ಫಂಡಮೆಂಟಲ್ ಅನಾಲಿಸಿಸ್ಗೆ ಬಂದರೆ ಮಾರ್ಕೆಟ್ ಕ್ಯಾಪ್ತೊಂದು ಮೂವತ್ತು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕೋಟಿ ಇದೆ ಕರೆಂಟ್ ಪ್ರೈಸು ಎಂಟುನೂರ ಎಂಬತ್ತಾರು ರೂಪಾಯಿ ಸ್ಟಾಕ್ ಪಿ ಅರವತ್ತು ಇಂಡಸ್ಟ್ರಿ ಪಿ ಇಪ್ಪತ್ತೇಳು ಚೆನ್ನಾಗಿದೆ ಸ್ಟಾಕ್ ಪಿ ಫೇಸ್ ವ್ಯಾಲ್ಯೂ ಐದು ರೂಪಾಯಿ ಆರ್ ಒ ಆರ್ ಒ ಸಿ ಹದಿನಾರು ಪರ್ಸೆಂಟ್ ಹದಿನ ಹದಿಮೂರು ಪರ್ಸೆಂಟ್ ಇದೆ ಚೆನ್ನಾಗಿದೆ ಡೆಟ್ ಟು ಇಕ್ವಿಟಿ ಸಾಲ ಬಂದು ಜೀರೋ ಪಾಯಿಂಟ್ ಸೆವೆಂಥಿ ತುಂಬ ಕಡಿಮೆ ಸಾಲ ಇದೆ ಒಳ್ಳೆಯ ಕಂಪ್ನಿ ಈಗ ನೀವು ಇಲ್ಲಿ ವರ್ಷ ವರ್ಷ ಎಷ್ಟು ಪ್ರಾಫಿಟನ್ನು ಮಾಡ್ತಾರೆ ಅಂತ ಈ ಒಂದು ಕಂಪ್ನಿ ಬಗ್ಗೆ ನೋಡ್ಬೋದು ಸೇಲ್ಸು ನೋಡಿ ಎರಡು ಸಾವಿರದ ಹತ್ತರಿಂದ ಇಲ್ಲಿವರೆಗೂ ಚೆನ್ನಾಗಿ ಸಾವಿರದ ಇನ್ನೂರಲ್ಲಿದ್ದದ್ದು ಈಗ ಎರಡು ಸಾವಿರದ ಇಪ್ಪತ್ತೊಂದು ಅಂದರೆ ಹತ್ತು ಹನ್ನೊಂದು ವರ್ಷದಲ್ಲಿ ಅದು ನಾಲ್ಕು ಸಾವಿರದ ಐನೂರು ಕೋಟಿಯಷ್ಟು ಸೇಲ್ಸು ಇನ್ಕ್ರೀಸ್ ಆಗಿದೆ ಒಂದು ಸಾವಿರದ ಇನ್ನೂರಲ್ಲಿದ್ದಂಥ ಸೇಲ್ಸು ನಾಲ್ಕು ಸಾವಿರದ ಐನೂರು ಬಂದಿದೆ ಅಂದರೆ ಶೇರ್ ಪ್ರೈಸು ಅಷ್ಟು ಸಲ ಡಬಲ್ ಆಗಿರುತ್ತೆ ಜೊತೆಗೆ ಎಕ್ಸ್ಪೆನ್ಸ್ ಕೂಡ ಇನ್ಕ್ರೀಸ್ ಆಗಿದೆ ಯಾಕೆಂದರೆ ಖರ್ಚು ಇನ್ಕ್ರೀಸ್ ಆಗೇ ಆಗುತ್ತೆ ಕಂಪ್ನಿ ಬೆಳೀತಾ ಇದ್ದಾಗೆ ಅವ್ರು ಖರ್ಚು ಮಾಡಿದಷ್ಟು ಇನ್ವೆಸ್ಟ್ ಮಾಡಿದಷ್ಟು ದುಡ್ಡು ರಿಟರ್ನ್ ಆಗಿ ಬರುತ್ತೆ ಇನ್ನು ಆಪರೇಟಿಂಗ್ ಪ್ರಾಫಿಟನ್ನು ಇನ್ನು ಗಮನಿಸಿದ್ರೆ ಎರಡು ಸಾವಿರದ ಹತ್ತರಲ್ಲಿ ಇನ್ನೂರು ಮೂರು ಎರಡು ಸಾವಿರದ ಹದಿನೈದರಲ್ಲಿ ನಾನ್ನೂರ ಅರವತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಈ ವರ್ಷದಲ್ಲಿ ಒಂಬೈನೂರ ಎಂಬತ್ತ ಎರಡು ಕೋಟಿ ಈ ರೀತಿ ಪ್ರಾಫಿಟನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಪರ್ಸೆಂಟೇಜು ಓ ಪಿ ಎಮ್ಮನ್ನು ಅನ್ನು ನೀವು ನೋಡಿದ್ರೆ ಇನ್ಕ್ರೀಸ್ ಆಗ್ತಾನೆ ಇದೆ ಇಲ್ಲಿ ನೋಡಿದ್ರೆ ಗಮನಿಸಿದ್ರೆ ನೆಕ್ಸ್ಟು ಅದರ್ ಇನ್ಕಮ್ ಕೂಡ ಒಂದು ಲೆವೆಲ್ನಲ್ಲಿದೆ ಅದರ್ ಇನ್ಕಮ್ ನಮ್ಗೆ ಇಂಪಾರ್ಟೆಂಟ್ ಆಗಲ್ಲ ಮತ್ತು ನೆಕ್ಸ್ಟು ನೀವು ಇಲ್ಲಿ ಗಮನಿಸಿದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸನ್ನು ನೀವು ಗಮನಿಸಿ ಟ್ಯಾಕ್ಸ್ ಕಟ್ಟೋಕ್ಕೂ ಮುಂಚೆ ನೂರ ಏಳು ತೊಂಬತ್ತಾರು ನೂರ ಇಪ್ಪತ್ತಾರು ಎರಡು ಸಾವಿರದ ಹದಿನೈದರಲ್ಲಿ ಇನ್ನೂರೈವತ್ತೈದು ಈಗ ಅಟ್ ಪ್ರೆಸೆಂಟು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರುನೂರ ಅರವತ್ತೈದು ಕೋಟಿಯಷ್ಟು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಮಾಡ್ಕೊಂಡಿದ್ದಾರೆ ಮತ್ತು ನೆಟ್ ಪ್ರಾಫಿಟ್ಟು ಅರವತ್ತೆಂಟು ಕೋಟಿ ಇದ್ದದ್ದು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಇನ್ನೂರ ಆರು ಕೋಟಿಯಷ್ಟು ಪ್ರಾಫಿಟ್ ಪ್ರಾಫಿಟ್ಟು ಕಡಿಮೆ ಎಂದು ಅಲ್ಲಿ ಒಂದು ಮೂರು ಸಲ ಡಬಲ್ ಆಗಿದೆ ಮೂರು ಸಲ ಇದಾಗಿದೆ ಆ ಟೈಮ್ನಲ್ಲಿ ಶೇರ್ ಪ್ರೈಸ್ ಕೂಡ ಮೂರು ಸಲ ಜಾಸ್ತಿ ಆಗಿರುತ್ತೆ ಡಬಲ್ ಆಗಿರುತ್ತೆ ಈ ಒಂದು ಶೇರ್ ಪ್ರೈಸು ನೆಕ್ಸ್ಟು ಈಗ ಅಟ್ ಪ್ರೆಸೆಂಟು ಐನೂರ ಇದೆ ನೋಡಿ ಆಗ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಆಲ್ಮೋಸ್ಟು ತುಂಬ ದೊಡ್ಡದಾಗಿ ನೀವು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಅಷ್ಟು ರಿಟರ್ನನ್ನು ನೀವು ಪಡ್ಕೋಬೋದಿತ್ತು ಈಗ ಆಲ್ಮೋಸ್ಟ್ ಚೆನ್ನಾಗಿ ಅರ್ನಿಂಗ್ ಪರ್ ಶೇರ್ ಕೂಡ ನೋಡಿ ನೀವು ಇಲ್ಲಿ ಗಮನಿಸ್ಬೋದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ಕ್ರೀಸ್ ಆಗ್ತಾ ಇದೆ ಈ ಒಂದು ಕಂಪ್ನಿ ತುಂಬ ಚೆನ್ನಾಗಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇನ್ನು ಮುಂದಿನದು ನೋಡೋಣ ಈ ಒಂದು ಕಂಪ್ನಿಯ ಪ್ರಾಫಿಟನ್ನು ನೀವು ಗಮನಿಸಿದ್ರೆ ಕ್ವಾರ್ಟರ್ ಕ್ವಾರ್ಟರ್ ಪ್ರಾಫಿಟನ್ನು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ನೀವು ಕ್ವಾರ್ಟರ್ ಕ್ವಾರ್ಟರ್ ಪ್ರಾಫಿಟು ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಿಂದ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೇಲ್ಸು ಬರೀ ಕ್ವಾರ್ಟರ್ನಲ್ಲಿ ಜೂನ್ನಲ್ಲಿ ಜೂನ್ ತಿಂಗಳ ಕ್ವಾರ್ಟರ್ನಲ್ಲಿ ಸಾವಿರದ ನೂರ ಮೂವತ್ತ್ಮೂರು ಎರಡು ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಓದೋದ್ರಲ್ಲಿ ಸಾವಿರದ ಎಪ್ಪತ್ತಾರು ಈಗ ಅಟ್ ಪ್ರೆಸೆಂಟು ಸಾವಿರದ ಇನ್ನೂರ ಒಂಬತ್ತು ಈ ಒಂದು ಸೇಲ್ಸನ್ನು ನೀವು ಗಮನಿಸಿದ್ರೆ ಕ್ವಾರ್ಟರ್ ಕ್ವಾರ್ಟರ್ ಕರೆಕ್ಟಾಗಿ ಸಾವಿರದ ಮೇಲುಗಡೆ ಸಾವಿರದ ಇನ್ನೂರು ಮೇಲೆ ಸಾವಿರದ ನೂರು ಮೇಲೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದೆ ಮತ್ತು ಎಕ್ಸ್ಪೆನ್ಸ್ ಕೂಡ ಮಾಮೂಲಿಯಾಗೆ ಇದೆ ನಾನ್ನೂರು ಏಳ್ನೂರು ಈ ರೀತಿ ಇದೆ ಎಕ್ಸ್ಪೆನ್ಸು ಒಂದು ರೀತಿ ಚೆನ್ನಾಗಿದೆ ಮತ್ತು ಪರ್ಸೆಂಟೇಜ್ ಇನ್ಕ್ರೀಸನ್ನು ನೀವು ಗಮನಿಸಿದ್ರೆ ಕ್ವಾರ್ಟರ್ ಕ್ವಾರ್ಟರ್ ಇನ್ಕ್ರೀಸ್ ಆಗ್ತಾ ಇದೆ ಪರ್ಸೆಂಟೇಜ್ ಓ ಪಿ ಎಮ್ಮು ಮತ್ತು ಅದರ್ ಇನ್ಕಮ್ಗಳು ಮುಖ್ಯ ಅಲ್ಲ ಹೇಳಿದೆ ಆಗಲೇ ಇನ್ನು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸನ್ನು ನೀವು ನೆಟ್ ಪ್ರಾಫಿಟನ್ನು ಗಮನಿಸಬೇಕು ಮೇಗ ಮೇಯ್ನಾಗಿ ನಮಗೆ ನೆಟ್ ಪ್ರಾಫಿಟ್ ತುಂಬ ಮುಖ್ಯ ನೆಟ್ ಪ್ರಾಫಿಟ್ಟು ಕೊನೆಗೆ ಅವರು ಏನಾದರೂ ಮಾಡ್ಕೊಳ್ಳಿ ಖರ್ಚಾದರೂ ಮಾಡಲಿ ಬಿಸ್ನೆಸ್ ಆದರೂ ಮಾಡಲಿ ಒಟ್ನಲ್ಲಿ ಪ್ರಾಫಿಟ್ ಆಗಿರಬೇಕು ಪ್ರಾಫಿಟ್ ಎರಡು ಸಾವಿರದ ಹದಿನೆಂಟರಲ್ಲಿ ತೊಂಬತ್ತು ಕೋಟಿ ಇತ್ತು ಎರಡು ಸಾವಿರದ ಹದಿನೆಂಟು ಜೂನ್ ಕ್ವಾರ್ಟರ್ ಅಂದರೆ ಮೂರೇ ತಿಂಗಳಲ್ಲಿ ತೊಂಬತ್ತು ಕೋಟಿ ಮಾಡ್ಕೊಂಡಿದೆ ಅದರ ನಂತರ ಸೆಪ್ಟೆಂಬರ್ ತನಕ ನೂರ ಮೂವತ್ತ್ನಾಲ್ಕು ಕೋಟಿ ಪ್ರಾಫಿಟ್ ಮಾಡಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಇನ್ನೂರ ಹತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತು ಜೂನ್ನಲ್ಲಿ ಎಂಬತ್ತೆರಡು ಕೋಟಿ ಎರಡು ಸಾವಿರದ ಇಪ್ಪತ್ತು ಸೆಪ್ಟೆಂಬರ್ ನೂರ ನಲ್ವತ್ತು ಕೋಟಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ನೂರ ಅರವತ್ತೈದು ಕೋಟಿ ಈಗ ಅಟ್ ಪ್ರೆಸೆಂಟ್ ಕ್ವಾರ್ಟರ್ ಕಳೆದ ಕ್ವಾರ್ಟರ್ನಲ್ಲಿ ನೂರ ಮೂವತ್ತಾರು ಕೋಟಿ ಪ್ರಾಫಿಟನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಂದು ಕಂಪ್ನಿ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ ನಿಮಗೆ ಇಲ್ಲಿ ನಿಮಗೆ ಚಾರ್ಟಲ್ಲಿ ಕಾಣಿಸ್ತಾ ಇದೆ ವರ್ಷ ವರ್ಷ ಈ ಒಂದು ಕಂಪ್ನಿಯಾಗ ಗ್ರೋತ್ತು ಎಷ್ಟು ಚೆನ್ನಾಗಿ ಬೇರೆ ಡೆವಲಪ್ ಆಗ್ತಾಯಿದೆ ಎರಡು ಸಾವಿರದ ಹೇಳಿದರೆ ಇಲ್ಲಿ ಮೂರು ಸಾವಿರದ ನೂರ ಅರುವತ್ತ್ಮೂರು ಕೋಟಿ ಇದ್ದಿದ್ದು ಈಗ ಅಟ್ ಪ್ರೆಸೆಂಟು ನಾಲ್ಕು ಸಾವಿರದ ಐನೂರ ಆರು ಕೋಟಿಯಷ್ಟು ಬೆಳೆದಿದೆ ಚೆನ್ನಾಗಿದೆ ಅವನಿಗೆ ಗ್ರೋತ್ ಇನ್ನು ಈ ಒಂದು ಕಂಪ್ನಿಯ ಶೇರ್ ಪ್ರೈಸ್ನ ಒಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನಿಲ್ಲಿ ಕಾಣಿಸ್ತಾ ಇದೆ ಪ್ರಮೋಟರ್ಸು ಬಂದು ನಲವತ್ತಾರು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಫಾರಿನ್ ಇನ್ವೆಸ್ಟರ್ಸು ಒಂಬತ್ತು ಪರ್ಸೆಂಟು ಡೊಮೆಸ್ಟಿಕ್ ಅವರು ಹದಿನೈದು ಪರ್ಸೆಂಟು ನಮ್ಮಂಥವರು ನಿಮ್ಮಂಥವರು ಇಪ್ಪತ್ತ ಒಂಬತ್ತು ಪರ್ಸೆಂಟ್ ಇಟ್ಕೊಂಡಿದ್ದಾರೆ ಏರ್ ಹೋಲ್ಡಿಂಗ್ ಕೂಡ ಚೆನ್ನಾಗಿದೆ ಪ್ರಮೋಟರ್ಸ್ ಹತ್ರ ಜಾಸ್ತಿ ಸೇರಿದೆ ಚೆನ್ನಾಗಿದೆ ಒಂದು ಕಂಪ್ನಿ ಇನ್ನು ಕೊನೆಯ ಪಾಟು ಈ ಒಂದು ಕಂಪ್ನಿ ಸರ್ ಆಗಲೇ ಹೇಳಿದೆ ಅರ್ಥ ಇಂಡಸ್ಟ್ರಿ ಅಂತ ಏನು ಕಾರಣ ಈ ಒಂದು ವಿಡಿಯೋ ಮಾಡಿದ್ದಕ್ಕೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಚೆನ್ನಾಗಿದೆಯಾ ಈ ಒಂದು ಕಂಪ್ನಿ ಇದು ನೋಡಿ ನೀವು ಮೂರು ತಿಂಗಳು ಗ್ರಾಫ್ ನೋಡ್ತಾ ಇದ್ದೀರಾ ಈ ಒಂದು ಕಂಪ್ನಿಯ ಶೇರ್ ಪ್ರೈಸ್ ಈ ರೀತಿ ಕುಸಿಯೋದು ಕಾರಣ ಏನು ಅಂತ ಹೇಳಿದೆ ಒಂದಿಷ್ಟು ಒಂದು ಬೋನಸ್ಸನ್ನು ಕೊಟ್ಟಿದ್ದಾರೆ ಆ ಸೇರು ಆಗಲೇ ಅರ್ಥನೂ ನಾವು ಮಾಡಿಸಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಎಕ್ಸ್ ಡೇಟ್ ಅಂತ ಕೊಟ್ಟಿದ್ದರು ಇವತ್ತು ಅದು ಸ್ಪ್ಲಿಟ್ ಆಗುತ್ತೆ ಅಂತ ಈ ಒಂದು ಸ್ಟಾಕ್ನಲ್ಲಿ ಸುಮಾರು ಜನ ಇದು ಗೊತ್ತಿಲ್ಲದೆ ಅವ್ರ ಸೇರುಗಳನ್ನ ಸೇಲ್ ಮಾಡಿಬಿಡ್ತಾರೆ ಆದರೆ ಒಂದು ವಾರ ಆದಮೇಲೆ ಆ ಒಂದು ಎಕ್ಸ್ ಡೇಟ್ನಲ್ಲಿ ಬಂದಿರುವಂಥ ಒಂದಿಷ್ಟು ಒಂದು ಬೋನಸ್ ಸೇರು ಅವರ ಡಿಮೆಟ್ ಅಕೌಂಟ್ ಕ್ಯಾಡ್ ಆಗುತ್ತೆ ನೀವು ಇದನ್ನ ಗಮನದಲ್ಲಿಟ್ಕೊಳ್ಳಿ ಯಾವತ್ತೆ ಬೋನಸ್ ಕೊಟ್ಟಾಗ ಚೆಕ್ ಮಾಡ್ಕೊಳ್ಳಿ ಈ ರೀತಿ ದೊಡ್ಡದಾಗಿ ಶೇರ್ ಪ್ರೈಸ್ ಕೆಳಗೆ ಬೀಳಲ್ಲ ಬೋನಸ್ ಕೊಡೋದು ತುಂಬಾ ಒಳ್ಳೆಯದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಯಾರೋ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೋ ಬೋನಸ್ ಕೊಟ್ಟಿರೋದೇ ಗೊತ್ತಿರಲ್ಲ ಈ ರೀತಿ ಬಿದೋಯ್ತು ಅಂತ ಭಯದಲ್ಲಿ ಈ ಶೇರ್ನ ಸೇಲ್ ಮಾಡಿಬಿಡ್ತಾರೆ ಆದರೆ ಬೋನಸ್ ಕೊಟ್ಟಿರುವಂಥ ಶೇರು ಒಂದು ವಾರದ ನಂತರ ನಿಮ್ಮ ಡಿಮೆಟ್ ಅಕೌಂಟ್ಗೆ ಆಡ್ ಆಗೋದು ಅಂದರೆ ಎಷ್ಟಿದೆಯೋ ಅದು ಡಬಲ್ ಸೇರು ನಿಮಗೆ ಸಿಗುತ್ತೆ ಒಂದಿಷ್ಟು ಬಂದರೆ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಈ ರೀತಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಬೋನಸ್ ಕೊಟ್ಟಿರೋದೇ ಗೊತ್ತಿಲ್ಲ ಕೆಳಗೆ ಬಿದೋಯ್ತು ಅಂದ್ಬಿಟ್ಟು ಸೇಲ್ ಮಾಡ್ಕೊಬ್ರೆ ಲಾಸ್ ಆಗುತ್ತೆ ನಿಮಗೆ ಈಗ ನೋಡಿ ಇದು ಕಂಪ್ನಿ ತುಂಬಾ ಜನ ಸೇಲ್ ಮಾಡಿರೋದ್ರಿಂದ ಶೇರ್ ಪ್ರೈಸು ಅಂಡರ್ ವ್ಯಾಲ್ಯೂಡ್ ಆಗಿದೆ ಅಂದರೆ ಒರಿಜಿನಲ್ ಪ್ರೈಸ್ ಇಲ್ಲ ಕಡಿಮೆ ಪ್ರೈಸುಗ್ ಸಿಗ್ತಾ ಇದೆ ಜೊತೆಗೆ ಕಡಿಮೆ ಪ್ರೈಸಲ್ಲಿ ಇರೋ ಜೊತೆಗೆ ಈ ಒಂದು ಕಂಪ್ನಿ ಬ್ರೇಕ್ಔಟ್ ಕೂಡ ಆಗಿದೆ ಈ ಒಂದು ಕಂಪನಿಯಲ್ಲಿ ನೀವು ಇವಾಗ ದುಡ್ಡಿದ್ದು ಇನ್ವೆಸ್ಟ್ಮೆಂಟನ್ನು ಶಾರ್ಟ್ ಟರ್ಮ್ಗೂ ಮಾಡ್ಬೋದು ಈ ಒಂದು ಕಂಪ್ನಿ ಲಾಂಗ್ ಟರ್ಮ್ಗೂ ಚೆನ್ನಾಗಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಈ ಒಂದು ಕಂಪ್ನಿ ನಿಮ್ಮ ಹತ್ರ ಈಗ ದುಡ್ಡಿದೆ ಈ ಒಂದು ಕಂಪ್ನಿಯಲ್ಲಿ ಶಾರ್ಟ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬ್ರೇಕೌಟ್ ಆಗಿರೋದ್ರಿಂದ ಇದು ಒಂದು ಕಂಪ್ನಿಯ ಶೇರ್ ಪ್ರೈಸು ಮತ್ತೆ ಸ್ವರೂಪ ರೂಪಾಯಿ ಥರ ಹೋಗುತ್ತೆ ನೀವು ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ